ವೆಲ್ಕಮ್ ಬ್ಯಾಕ್. ಯುವತಿ ಪರ ವಕೀಲ ಜಗದೀಶ್ ಜ್ಯೋತಿಯಲ್ಲಿ ನಮ್ಮ ಪ್ರತಿನಿಧಿ ದಶರಥ್ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡೋಣ. ಈಗ ಕೊನೆಗೂ ಕೋರ್ಟ್ ಅನುಮತಿ ಕೊಟ್ಟಿದೆ, ಯಾವಾಗ ಯುವತಿಯನ್ನ ಕರೆತರ್ತೀರಿ ಮತ್ತು 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡ್ತೀರಿ? ಸರ್, ಈಗ 164 ಅಪ್ಲಿಕೇಶನ್ ಅಲೋ ಆಗಿದೆ. ಈಗೇನಿದ್ರು ನಾವು ಸ್ವಲ್ಪ ದೂರ ನಿಂತ್ಕೊಳ್ಳಿ. ಈಗೇನಿದ್ರು ನಾವು ಸೆಕ್ಯೂರಿಟಿ ಅಪ್ರೂವಲ್ ಏನೋ ತಗೊಳ್ತಾ ಇದೆ ಅಂತ, ಯಾಕಂದ್ರೆ ಸೆಕ್ಯೂರಿಟಿ ಅಪ್ರೂವಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ಒನ್ ಆಫ್ ದ ಹೈಲಿ ಸೆನ್ಸಿಟಿವ್ ಕೇಸ್ ಇದು. ತಗೊಂಡಿದ ತಕ್ಷಣ ಈಗ ನಾವು ಪ್ರೊಡ್ಯೂಸ್ ಮಾಡ್ತೀನಿ ಸರ್. ಯುವತಿಗೆ ಬೇಕಾದಂಥ ಭದ್ರತೆಯನ್ನು ಕೊಡಲಾಗಿದೆಯಾ? ನಮಗೆ ಇಲ್ಲ ನೋಡಿ, ನಮ್ಮ ಅಕ್ಕಪಕ್ಕನೇ ಪೊಲೀಸರು ಇಲ್ಲ, ಇನ್ನು ಯುವತಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಬಂದ ಮೇಲೆ ಗೊತ್ತಾಗ್ತದೆ. ನೀವು ಹೇಳಿದ್ರೆ VVIP ಭದ್ರತೆಯನ್ನು ಒದಗಿಸಲಾಗಿದೆ. ನನಗೆ ಸೆಕ್ಯೂರಿಟಿ ಡಿವಿಷನ್ ಹೇಳಿದ್ದು, ನಾನು ಇನ್ನೂ ಕಣ್ಣಾರ ನೋಡಿಲ್ಲ, ನೋಡಿದ ಮೇಲೆ ಅದ್ರ ಮೇಲೆ ಕಮೆಂಟ್ ಮಾಡಿ. ಯುವತಿಯ ಕಂಡೀಷನ್ ಹೆಂಗಿದೆ, ಕರ್ತರ್ಬೋದಾ? ಅವರ ಆರೋಗ್ಯದ ಕಂಡೀಷನ್ ಹೆಂಗಿದೆ, ಯಾಕಂದ್ರೆ ಅವ್ರು 26 ದಿನಗಳಿಂದ ಕೂಡ ಡಿಪ್ರೆಷನ್ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಈಗ ಕರ್ಕೊಂಬಂದು ಹೇಳಿಕೆ ಕೊಡಿಸುವಂತ ಕಂಡೀಷನ್ ಇದೆಯಾ? ಡಿಪ್ರೆಷನ್ ಅಲ್ಲ, ಮೆಂಟಲಿ ಶಿ ಹ್ಯಾಸ್ ಬಿಕಮ್ ವೀಕ್. ರೆಗ್ಯುಲರ್ ಥ್ರೆಟ್ಸ್ ಇಂದ ಏನಾಗುತ್ತೆ, ಸಾಮಾನ್ಯವಾಗಿ ಮನುಷ್ಯ ದಿಗ್ಭ್ರಮೆಗೆ ಆಗ್ಬಿಡ್ತಾನೆ. ಅಂಡ್ ಅಲ್ಟಿಮೇಟ್ಲಿ ಇವಿಲ್ಲ, ಆ ಒಂದು ಜೋಶ್ ಇರೋದಿಲ್ಲ, ಆ ರೆಗ್ಯುಲರ್ ಜೋಶ್ ಏನಿದೆ ನಾವು ನೀವು ಆ ಥರ ಜೋಶ್ ಇರೋದಿಲ್ಲ. ಶಿ ಹ್ಯಾಸ್ ಬಿಕಮ್ ವೀಕ್ ಮೆಂಟಲಿ, ಶಿ ಇಸ್ ಸ್ಟೇಬಲ್ ಬಟ್ ಫಿಸಿಕಲಿ ವೀಕ್ ಆಗಿದ್ದಾರೆ. ಫಿಸಿಕಲಿ ವೀಕ್ ಆಗಿರೋದ್ರಿಂದ ಅದನ್ನ ನೋಡಬೇಕು ಸರ್. ಇವತ್ತು 1 ಗಂಟೆಯಿಂದ 6 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ, ನೀವು ಯಾವ ಟೈಮಿಗೆ ಕರ್ಕೊಂಡ್ಬರ್ತೀರಿ? ಸಮಯ ನಿಗದಿ ಮಾಡಿಲ್ಲ, ಅದು ಹೇಳ್ತೀನಿ. ನೀವು ಸುಮ್ಮನೆ ಅದನ್ನು ಹೇಳೋಕೆ ಹೋಗ್ಬಿಡಿ. ನ್ಯಾಯಾಲಯದ ಆದೇಶವನ್ನು ನ್ಯಾಯಾಲಯ 164 ರೆಕಾರ್ಡ್ ಮಾಡ್ಕೊಳ್ಬೋದು ಅಂತ ಹೇಳಿದೆ. ಬಟ್ ಆದರೆ ಈ ಒಂದು ಸೆಕ್ಯೂರಿಟಿ ಅರೇಂಜ್ಮೆಂಟ್ ನೋಡಿ, ಈಗ ಅಪ್ರೂವಲ್ ಕೊಟ್ಟರೆ ನಾನು ಈಗಲೇ ಪ್ರೊಡ್ಯೂಸ್ ಮಾಡಿಬಿಡ್ತೀನಿ. ನ್ಯಾಯಾಲಯ ಹೇಳಿದ ತಕ್ಷಣ ಪ್ರೊಡ್ಯೂಸ್ ಮಾಡಬೇಕೇ ಹೊರತು ಆ ರೀತಿ ನಿಗದಿ ಮಾಡಿಲ್ಲ. ದೇರ್ ಇಸ್ ನೋ ಸ್ಪೆಷಲ್ ಟ್ರೀಟ್ಮೆಂಟ್ ಫಾರ್ ಅಸ್. ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳಿದ್ರಲ್ಲ, ಅಲ್ಲ ರೆಕಾರ್ಡ್ ಮಾಡಕ್ಕೆ ಪರ್ಮಿಷನ್ ಆಗಿದೆ, ಬಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸೆಕ್ಯೂರಿಟಿ ಕೇಳಬೇಕಲ್ವಾ? ಆ ಸೆಕ್ಯೂರಿಟಿ ಅವ್ರು ಏನು ಅಪ್ರೂವಲ್, ಸೆಕ್ಯೂರಿಟಿ ಅವ್ರು ಮೋಸ್ಟ್ಲಿ ಆ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮೋಸ್ಟ್ಲಿ ಸಮಯ ಕೇಳಿದ್ದಾರೆ ಅನ್ಸುತ್ತೆ. ಅರೇಂಜ್ ಮಾಡ್ಲಿಕ್ಕೆ ಅಂದ್ರೆ ಇಫ್ ಶಿ ಇಸ್ ಕಮಿಂಗ್ ಐ ಥಿಂಕ್ ಗುಡ್ ಸೆಕ್ಯೂರಿಟಿ ಹ್ಯಾಸ್ ಟು ಬಿ ಅರೇಂಜ್ಡ್. ಸೊ ಅದಕ್ಕೆ ಸಮಯ ಹಿಡಿತಾ ಇದೆ. ಇಲ್ಲೊಂದ್ ಕಡೆ ಆಕೆ ಒತ್ತಡದಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ, ಯಾರೋ ಒಬ್ರು ಕೈಗೊಂಬೆ ತರ ಆಡಿಸ್ತಾ ಇದ್ದಾರೆ ಅಂತ ಹೇಳಿ ವಿರೋಧಿಗಳು ಅವರ ಅಪೋನೆಂಟ್ಗಳು ವಾದ ಮಾಡಿಸ್ತಾ ಇದ್ದಾರೆ. ಈಗ ಆಕೆ ಹೇಳಿಕೆ ಕೊಡ್ತಾ ಇರೋದು ಐವೋ ಮುಂದೆನೂ ಅಲ್ಲ, ವಕೀಲರ ಮುಂದೆನೂ ಅಲ್ಲ, ಜನರ ಮುಂದೆನೂ ಅಲ್ಲ. ಆಕೆ ಹೇಳಿಕೆ ಕೊಡ್ತಾ ಇರೋದು ಮಾನ್ಯ ನ್ಯಾಯಾಲಯದ ಮುಂದೆ, ಅದು ಓಪನ್ ಕೋರ್ಟ್ ಪ್ರೊಸೀಡಿಂಗ್ಸ್. ಯಾರೂ ಸಹ ಇರಲ್ಲ, ನ್ಯಾಯಾಧೀಶರು ಸ್ಟೆನೋ ಮತ್ತೆ ಕಂಪ್ಲೇಂಟ್ 3 ಜನ ಬಿಟ್ಟರೆ ಬೇರೆ ಯಾರು ಇರಲ್ಲ, ಇಂಗ್ಲೂಡಿ ನಾವು ಸಹ ಇರೋದಿಲ್ಲ. ಪೋಷಕರು ಉಲ್ಲೇಖ ಮಾಡಿದ್ದಾರೆ, DK ಶಿವಕುಮಾರ್ ಅವರು ಒತ್ತಡ ಹೇರ್ತಾ ಇದ್ದಾರೆ, ಅವರು ಹೇಳದಂತೆ ನಮ್ಮ ಹುಡುಗಿ ಕೇಳ್ತಾ ಇದ್ದಾಳೆ, ಹೀಗಾಗಿ ಒತ್ತಡ ಇರೋದನ್ನ ನಿಲ್ಲಿಸ್ಬೇಕು. ಆಕೆ ನೀಡಿದ್ರು ಕೂಡ ಒತ್ತಡದಲ್ಲೇ ಹೇಳಿಕೆ ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತೊಬ್ಬರು ಆಗಿರೋದು, ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೇಳಿ, FIR ಮಾಡ್ಸಕ್ಕೇಳಿ, ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಪ್ರೂವ್ ಮಾಡಿ ಜೈಲಿಗೆ ಕಳ್ಸಕ್ಕೆ. ನನಗೇನಾಗ SIT ನಂತರ ಯುವತಿಯನ್ನು ವಶಕ್ಕೆ ವಿಚಾರಣೆಗೆ ಅವಶ್ಯಕತೆ ಇದ್ದರೆ ಅವರನ್ನ ವಿಚಾರಣೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆಯಾ ಅಂತ ನಮಗೆ ರಿಕ್ವೆಸ್ಟ್ ಮಾಡಬೇಕು ಸರ್. ಅವರು ಡಿಮ್ಯಾಂಡ್ ಮಾಡ್ಲಿಕ್ಕಾಗಲ್ಲ, SIT ಕೆನಾಟ್ ಡಿಮ್ಯಾಂಡ್ ಅಸ್, ದೇ ಹ್ಯಾವ್ ಟು ರಿಕ್ವೆಸ್ಟ್ ಅಸ್. ಇಫ್ ದ ರಿಕ್ವೆಸ್ಟ್ ಅಸ್ ಅಂಡ್ ಇಫ್ ಯು ಫೀಲ್ ದಟ್ ಅನೋ ದಟ್ ರಿಕ್ವೈರ್ಮೆಂಟ್ ಇಸ್ ದ ಸೀನ್ ದ ಕಂಡೀಷನ್ ಪ್ರೆಸೆಂಟ್ ಕಂಡೀಷನ್ ಆಫ್ ದ ಕಸ್ಟಡಿ. ಯಾಕೆ ಕಸ್ಟಡಿ ಹಾಕೊಡ್ಬೇಕು? ಶೀಸ್ ಆರೋಪಿ ಅಲ್ಲ ಆಕೆ. ಆಕೆ ಕಂಪ್ಲೇಂಟ್ ಇಟ್ಟು ಕಸ್ಟಡಿ ಕೇಳೋ ಕಸ್ಟಡಿ ಕೇಳುವಂತ ಪದನೇ ಯೂಸ್ ಮಾಡಂಗಿಲ್ಲ. ವಿ ಹ್ಯಾಡ್ ಟು ಓನ್ಲಿ ಆಸ್ಕ್ ಏನೋ ಪರ್ಮಿಷನ್ ಫಾರ್ ನಮ್ಮನ್ನ ಕೇಳಬೇಕಾಗತ್ತೆ ಈ ಒಂದು ಕೇಸಲ್ಲಿ ಕಂಪ್ಲೇನೆಂಟ್ ಆಗಿ ಆಕೆ ಸಹಕಾರ ಬೇಕಾಗಿದೆ ಅಂತ. ವಿಲ್ ಸೀ ಇಟ್. ನಿಮ್ಮ ಹೋರಾಟಕ್ಕೆ ಇದು ಮೊದಲ ಒಂದು ರೀತಿಯ ಜಯ ಅಂತ ಹೇಳಲಿಕ್ಕೆ ಬಯಸ್ತೀರಾ? ಹಂಗೆ ಐ ವಾಂಟ್ ಟು ಸಿ, ನನಗೆ ರಮೇಶ್ ಜಾರಕಿಹೊಳಿ ಜೈಲ್ಗೆ ಹೋಗ್ಬೇಕು, ಆರೋಪಿ ಜೈಲ್ಗೆ ಹೋಗ್ಬೇಕು, ಆವಾಗಲೇ ನಮ್ಮ ನಿಜವಾದ ಜಯ. ಈ ಅಷ್ಟು ಬಿ ಇನ್ ದ ಜೈಲ್. ಇದಿಷ್ಟು ಯುವತಿ ಪರ ವಕೀಲ ಜಗದೀಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು.